ಕಟ್ಟಿ ಆನೆ ಪ್ರಮಾಣ ಅಂತವಲ್ಲ ಮಾಡಿಸೋದು ಅಂತ ಡಿ ಕೆ ಶಿ ಅವರು ನಿನ್ನೆ ಒಂದು ಹೇಳಿದ್ರು. ಅಲ್ಲಪ್ಪ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ್ದರಿಂದನೂ ನಾನು ಅವರ ಮುಖ್ಯಮಂತ್ರಿನೂ ಸಿದ್ದರಾಮಯ್ಯ ಮುಖ್ಯಮಂತ್ರಿನೂ ಅನುಮಾನ ಅನ್ನೋಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ. ತುಂಬ ಸಂತೋಷ. ಎಲ್ಲ ಇಲಾಖೆಗಳು ತನಿಖೆ ಮಾಡೋದು ನಿಮ್ಮ ಕೈಯಲ್ಲಿ, ಇದು ಮಾಡಿಸಿ ಯಾವುದಾದ್ರೂ ಒಂದು ಇಲಾಖೆಗೆ ಸರಿಯಾದ ಒಬ್ಬ ಜಡ್ಜನ್ನು ಅದರ ಚೇರ್ಮನ್ ಮಾಡಿ ಒಂದು 15 ದಿನ ಸಮಯ ಕೊಟ್ಟು ಒಂದು ಕೇಸ್ ಕೊಡಲಿ ಅವ್ರ ಹತ್ರ. ಇದೊಂದು ಕೇಸ್ ರಿಪೋರ್ಟ್ ಕೊಟ್ಬಿಡಿ. ಯಾಕಂದರೆ ಎಲ್ಲದೂ ತನಿಖೆ ಮಾಡ್ತೀವಿ, ಎಲ್ಲರ ಬಗ್ಗೆ ತನಿಖೆ ಮಾಡ್ತೀವಿ. ಬ್ಲ್ಯಾಕ್ ಮೇಲ್ ತಂತ್ರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನು ನಂಬಲ್ಲ. ನಾನು ನೇರವಾಗಿ ಅವ್ರಿಗೊಂದು ಸವಾಲು ಹಾಕ್ತೀನಿ, ಯಾವುದಾದ್ರೂ ಒಂದು ಕೇಸು ಒಂದು ಡಿಪಾರ್ಟ್ಮೆಂಟ್ದು ನಿವೃತ್ತ ಜಡ್ಜೋ ಹಾಲಿ ಜಡ್ಜೋ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ 15 ದಿನ ಬೇಡ, 1 ತಿಂಗಳು ಕೊಡಿ. ದಿನ ತನಿಖೆ ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಯಾವ ನ್ಯಾಯ ಇದು? ನಿಮಗೆ ನಿಜಕ್ಕೂ ಕಳಕಳಿ ಇದೆಯಾ? ನಿಮ್ಮ ಕಾಲದಿಂದನೂ ಇಲ್ಲಿ ತನ್ಕೊಂಡು ತನಿಖೆ ಮಾಡಿಸಿ. ಬರೀ ರಾಜಕಾರಣದ ಬಗ್ಗೆ ಇವ್ರು ತನಿಖೆ 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 ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಯಾರು ಡಿ ಕೆ ಶಿವಕುಮಾರು? ಎಲ್ಲಿಂದ ಹೊರಗೆ ಬಂದಿರೋರವರು? ಯಾವ ಬೇಲಲ್ಲಿರೋದು? ಯಾವ ಜೈಲಲ್ಲಿ ಇದ್ದವರು? ಅದಕ್ಕೆ ಹೇಳ್ತೀನಿ, ಈ ಬ್ಲ್ಯಾಕ್ ಮೇಲ್ ತಂತ್ರ ಮಾತ್ರ ಮಾಡಿದ್ರೆ ಜನ ನಂಬಲ್ಲ. ನಿಮಗೆ ನಂಬಿಕೆ ಇದ್ದರೆ ನಾನು ನೇರ ಸವಾಲು, ಒಂದು ಇಲಾಖೆಯ ಒಂದು ಕೇಸ್ ತಗೊಳ್ಳಿ. ಒಬ್ಬ ನಿವೃತ್ತ ಜಡ್ಜೋ ಹಾಲಿಗೆ ಸರ್ವಿಸಲ್ಲಿರುವಂಥ ಜಡ್ಜೋ ಅವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿ, ಒಂದು ವಾರನೋ 15 ದಿನೋ ಬಹಳ ಜಾಸ್ತಿ ಅಂದರೆ 1 ತಿಂಗಳು. ಯಾವ ತನಿಖೆ ಮಾಡೋಕ್ಕೆ ಎಷ್ಟು ಸಮಯ ಬೇಕು? 1 ತಿಂಗಳಲ್ಲಿ ಒಂದು ಕೇಸ್ ಕ್ಲಿಯರ್ ಮಾಡಿ, ನೋಡಿ ಬಿ ಜೆ ಪಿ ಪೀರಿಯಡ್ನಲ್ಲಿ ಹಿಂಗೆ ಲೂಟಿ ಆಗಿದೆ. ನಾನು ಅವ್ರು ಮೆಚ್ಚುತ್ತೀನಿ.